ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ತುಂಬ ದಿನಗಳಿಂದ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ರೇಷ್ಮೆ ಸೀರೆಗಳನ್ನು ಹೇಗೆ ನಾವು ಸ್ಟೋರ್ ಮಾಡಿ ಇಡೋದು ಅಂದರೆ, ಕೆಲವರೆಲ್ಲ ಹೇಳ್ತಾ ಇದ್ರಿ ಅವರು ಸ್ಟೋರ್ ಮಾಡಿಟ್ಟಿರುವಂಥ ವಿಧಾನದಿಂದ ರೇಷ್ಮೆ ಸೀರೆಗಳೆಲ್ಲ ಒಂಥರ ಮುಗ್ಗು ವಾಸನೆ ಬರ್ತಾ ಇದೆ, ಒಂಥರ ಸ್ಮೆಲ್ ಬರ್ತಾ ಇದೆ, ಅದಕ್ಕೇನಾದರೂ ಟಿಪ್ಸ್ ಹೇಳಿ ಅಂತ. ಸೊ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಾನು ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು ಇದ್ರ ಬಗ್ಗೆ ತೋರಿಸಿದ್ದೀನಿ. ಈ ವಿಡಿಯೋನಲ್ಲಿ ಕೆಲವೊಂದು ಅಲ್ಲಿ ತೋರಿಸದೇ ಇರುವಂಥ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಚಾನಲ್ನಲ್ಲಿ ರೇಷ್ಮೆ ಸೀರೆಗಳನ್ನು ಹೇಗೆ ವಾಶ್ ಮಾಡೋದು ಅಂತಲೂ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನು ಸಹ ನೋಡಿ, ಯೂಸ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ರೇಷ್ಮೆ ಸೀರೆಗಳನ್ನು ನಾವು ಮಡಚಿಡೋದು ಸಹ ತುಂಬಾ ಮುಖ್ಯ ಆಗುತ್ತೆ, ಹಾಗಾಗಿ ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ. ರೇಷ್ಮೆ ಸೀರೆಗಳನ್ನು ಯಾವಾಗಲೂ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಫೋಲ್ಡಿಂಗ್ಸಲ್ಲಿ ನೀವು ಮಡಚಿಡಬೇಡಿ. ನಾವು ಅದನ್ನು ಜಾಸ್ತಿ ಓಪನ್ ಮಾಡದೇ ಇರೋ ಕಾರಣ ನೀವು ಹೇಗೆ ಮಡಚಿಟ್ಟಿರ್ತೀರೋ ಹಾಗೇ ಆ ಲೈನ್ಸ್ಗಳಲ್ಲಿ ಕಟ್ಟಾಗ್ಬಿಟ್ಟಿರುತ್ತೆ. ಹಾಗಾಗಿ ತುಂಬ ಚಿಕ್ಕದಾಗಿ ಮಡಚದೆ ನೋಡಿ, ಈ ರೀತಿ ಆ ಒಂದು ನಾವು ಸೀರೆಗೆ ಕಟ್ಟಿರೋವಂಥ ಕುಚ್ಚು ಅದು ಒಳಗಡೆ ಹೋಗಬಾರ್ದು. ಯಾಕಂದರೆ ಅದು ಒಳಗಡೆ ಹೋದರೆ ಆ ಕುಚ್ಚೆಲ್ಲ ಒಂದೊಂದು ಕಡೆ ಆಗ್ಬಿಡುತ್ತೆ, ಉಟ್ಕೊಂಡಾಗ ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲ ಸೀರೆಯಿಂದ ಹೊರಗಡೆ ಬರಲಿ ಮಡಚಿದ ಮೇಲೆ. ನಂತರ ಸೀರೆನ ನೋಡಿ, ಇಷ್ಟು ಅಗಲಗಲವಾಗಿಯೇ ಮಡಚಿ ಈ ರೀತಿ ಬಾರ್ಡ್ರ್ ಒಳಗಡೆ ಹೋಗೋ ರೀತಿ ನಾವು ಈ ರೀತಿ ಮಡಚಿಬಿಟ್ಟು ನೋಡಿ, ಹೀಗೆ ಮಡಚಿ ಇಡಬೇಕಾಗತ್ತೆ. ಹೀಗೆ ಮಡಚಿ ಇಡೋದ್ರಿಂದ ನಿಮಗೆ ಅಷ್ಟು ನಿಮಗೆ ತುಂಬ ಚಿಕ್ಕ ಚಿಕ್ಕದಾಗಿ ಮಡಚಿದ್ರೆ ಜಾಸ್ತಿ ಲೈನ್ಸ್ಗಳು ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಮಡಚಿದಾಗ ಅಷ್ಟು ಬರೋದಿಲ್ಲ, ಇದು ನೀಟಾಗೂ ಸಹ ನಮಗೆ ಇರುತ್ತೆ. ಈ ರೇಷ್ಮೆ ಸೀರೆಗಳನ್ನ ನಾವು ಯಾವಾಗಲೂ ಒಂದೊಂದು ಸರ್ತಿ ಹೊರಗಡೆ ತೆಗೆಯೋದ್ರಿಂದ ನೀವು ಆವಾಗವಾಗ ಈ ಒಂದು ಮಡಿಕೆಗಳನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದು ಸರ್ತಿ ಹೀಗೆ ಮಡಚಿದ್ವಿ ಅಂದರೆ ಮತ್ತೆ ಕಂಪ್ಲೀಟಾಗಿ ಸೀರೆನೆಲ್ಲ ಒಂದು ಸರ್ತಿ ಓಪನ್ ಮಾಡಿ ಮತ್ತೆ ಆ ಒಂದು ಮಡಿಕೆಗಳನ್ನು ಚೇಂಜ್ ಮಾಡಿ. ಮಡಿಕೆಗಳನ್ನು ಚೇಂಜ್ ಮಾಡಿ ಮಡಚಿ ಮಾತ್ರ ಇಡಬೇಕಾಗತ್ತೆ. ಆವಾಗವಾಗ ಐರನ್ ಮಾಡಿ ಇಡಬಾರ್ದು. ಯಾಕಂದರೆ ನೀವು ಐರನ್ ಮಾಡಿದಾಗ ಏನಾಗುತ್ತೆ, ಆ ಲೈನ್ಸ್ಗಳ ಹತ್ರ ತುಂಬ ಪ್ರೆಸ್ ಆಗಿಬಿಟ್ರೆ ಸೀರೆಗಳು ಬೇಗ ಹಾಳಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಸೀರೆಗಳನ್ನು ನಾನು ಒಳಗಡೆಗೆ ಬಾರ್ಡರ್ ಬರೋ ರೀತಿ ಮಡಚಿ ತಗೊಂಡಿದ್ದೀನಿ. ಈಗ ಈ ಸೀರೆಗಳನ್ನು ಹೇಗಿಡಬೇಕು ಅನ್ನೋದು ಕೆಲವರಿಗೆ ಪ್ರಶ್ನೆ. ಯಾಕಂದರೆ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದಾರೆ. ನನಗೆ ಕಮೆಂಟ್ ಮಾಡಿದರು, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದೀವಿ, ಒಂಥರ ಮುಗ್ಗು ವಾಸನೆ ಬಂದುಬಿಟ್ಟಿದೆ ಸೀರೆ, ಅದಕ್ಕೇನಾದರೂ ಟಿಪ್ಸ್ ಹೇಳಿ ಅಂತ. ಖಂಡಿತ ಯಾವುದೇ ಕಾರಣಕ್ಕೂ ರೇಷ್ಮೆ ಸೀರೆಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಬಿಳಿಯ ಒಂದು ಪಂಚೆ ಅಥವಾ ವೈಟ್ ಕ್ಲಾತ್ ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ಅದು ಸ್ವಲ್ಪ ತೆಳ್ಳಗಿರುವಂಥ ಬಟ್ಟೆನ ನೀವು ತೊಗೊಳ್ಳಿ. ತೊಗೊಂಡು ನಿಮಗೆ ಯಾವ ರೀತಿ ಫೋಲ್ಡಿಂಗ್ ಬರುತ್ತೆ ನೋಡಿ, ಕಂಪ್ಲೀಟ್ ಸೀರೆಗಳನ್ನು ಈ ರೀತಿ ಇಟ್ಬಿಟ್ಟು ಒಂದರಲ್ಲಿ ನೀವು ಈ ರೀತಿ ಗಂಟು ಕಟ್ಟಿ ಸಹ ನೀವು ಇಡ್ಬೋದು, ಅಥವಾ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸಹ ನೀವು ಇಡ್ಬೋದು. ಇಲ್ಲ ಅಂತಂದರೆ ಒಂದೊಂದೇ ಸೀರೆನೂ ಸಹ ನಾನು ಇವಾಗ ತೋರಿಸ್ತೀನಿ. ಈ ಪಂಚೆನ ಉದ್ದವಾಗಿ ಹಾಕ್ಕೊಳ್ಳಿ, ಹಾಕ್ಕೊಂಡು ಮಡಚಬೇಕು. ಅದನ್ನು ಮಡಚೋದನ್ನು ಸಹ ತೋರಿಸ್ತೀನಿ. ನೋಡಿ, ಈ ರೀತಿ ಒಟ್ಟೊಟ್ಟಿಗೆ ಎಲ್ಲ ಸೀರೆಗಳನ್ನು ಸಹ ನೀವು ಇಟ್ಟು ಇಡ್ಬೋದು. ಈ ರೀತಿ ಇಟ್ಟಾಗ ನಿಮಗೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಪಂಚೆನ ನೋಡಿ ಉದ್ದುದ್ದವಾಗಿ ಹಾಕ್ಕೊಳ್ಳಿ, ಹಾಕ್ಕೊಂಡು ಈ ರೀತಿ ಎರಡು ಭಾಗವಾಗಿ ಈ ರೀತಿ ಮಡಚ್ಕೊಳ್ಳಿ. ಅದು ಎಷ್ಟು ಉದ್ದ ಬರುತ್ತೋ ಅಷ್ಟುದ್ದನೇ ಸಾಕು. ಎಷ್ಟು ಸೀರೆ ಇಡಿಸುತ್ತೋ ಅಷ್ಟು ಸೀರೆನ ಒಂದು ಪಂಚೆನಲ್ಲಿ ಇಡೋಣ, ಇನ್ನು ಮಿಕ್ಕಿರೋ ಸೀರೆಗಳನ್ನ ಬೇರೆ ಪಂಚೆನಲ್ಲಿ ಇಟ್ಕೋಬೋದು. ನೋಡಿ, ಈ ರೀತಿ ಮಡಚ್ಕೊಳ್ಳಿ. ಮಡಚ್ಕೊಂಡು ಉದ್ದವಾಗಿ ಹೀಗೆ ಹಾಕ್ಕೊಂಡು ಈಗ ಮಡಚಿರುವಂಥ ಸೀರೆನ ಒಂದೊಂದಾಗಿ ಇಡ್ತಾ ಹೋಗೋಣ. ಫಸ್ಟ್ ನಾನೇನು ತೋರಿಸಿದೆ ಅಂದರೆ ಎಲ್ಲ ಸೀರೆಗಳನ್ನು ಒಂದೇ ಪಂಚೆನಲ್ಲೇ ಇಟ್ಬಿಟ್ಟು ಒಂದು ಗಂಟು ಕಟ್ಟಿ ಇಡ್ಬೋದು ಅಥವಾ ಫೋಲ್ಡ್ ಮಾಡಿ ಇಡ್ಬೋದು. ಇಲ್ಲಾಂದರೆ ನೋಡಿ, ಹೀಗೆ ಒಂದೊಂದೇ ಸೀರೆನ ಈ ರೀತಿ ಇಟ್ಟು ಆ ಪಂಚೆನ ಜಿಗ್ಝ್ಯಾಗ್ ಆಗಿ ಹಾಕೋತಾ ಹೋಗಿ. ಈ ಒಂದು ಟಿಪ್ಪನ್ನು ನಾನು ಆಲ್ರೆಡಿ ತೋರಿಸಿದ್ದೆ ಲಾಸ್ಟ್ ವೀಡಿಯೋನಲ್ಲಿ, ಈಗ ಮತ್ತೆ ಕೇಳಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಇಡಿ. ಈ ರೀತಿ ಇಡೋದ್ರಿಂದ ನೀವು ನೋಡಿ ಎಲ್ಲ ಸೀರೆಗಳನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೋದು. ತೊಗೊಳ್ಳೋದಕ್ಕೂ ಸಹ ನಮಗೆ ತುಂಬ ಈಸಿ ಆಗುತ್ತೆ. ಒಂದು ಸೀರೆನ ನೀವು ಎತ್ತಿದ್ರೆ ಆರಾಮಾಗಿ ಇನ್ನೊಂದು ಸೀರೆ ಸಿಗತ್ತೆ, ಒಂದ್ರ ಕೆಳಗಡೆ ಒಂದು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ. ನೋಡಿ, ಈ ಪಂಚೆನಲ್ಲಿ ಎಷ್ಟು ಸೀರೆ ಆಗುತ್ತೆ, 4-5 ಸೀರೆ ಆಗ್ಬೋದು, ಅಷ್ಟು ಸೀರೆನ ಮಾತ್ರ ಈ ಪಂಚೆನಲ್ಲಿ ಜೋಡಿಸ್ಕೊಳ್ಳಿ. ಇನ್ನೊಂದು ಪಂಚೆನಲ್ಲಿ ನಾವು ಬೇಕಂದರೆ ಇನ್ನೂ ಒಂದಷ್ಟು ಸೀರೆಗಳನ್ನು ಜೋಡಿಸ್ಕೋಬೋದು. ಈ ರೀತಿ ಜೋಡಿಸಿ ನೋಡಿ, ಈ ರೀತಿ ಆಗುತ್ತೆ. ಜೊತೆಗೆ
ಇವಾಗ ಈ ಸೀರೆಗಳನ್ನು ಮಡಚಿದ್ದಾಯಿತು. ಇವಾಗ ನಾವು ವಾರ್ಡ್ರೋಬಲ್ಲೋ ಅಥವಾ ಬೀರೂನಲ್ಲೋ ಇಡ್ತೀವಿ ಸೀರೆಗಳನ್ನು. ಇಡುವಾಗ ನಾವು ಕೆಲವೊಂದು ವಸ್ತುಗಳನ್ನು ಇಡ್ತೀವಿ, ಅವುಗಳನ್ನು ಹೇಗಿಡಬೇಕು, ಯಾವ ವಸ್ತುಗಳನ್ನು ಇಡಬೇಕು ರೇಷ್ಮೆ ಸೀರೆಯಲ್ಲಿ, ಅವುಗಳನ್ನ ಇಟ್ಟರೆ ನಿಮಗೆ ರೇಷ್ಮೆ ಸೀರೆಗಳು ಹಾಳಾಗೋದಿಲ್ಲ, ಯಾವುದೇ ರೀತಿ ಹುಳಗಳಾಗೋದು ಆ ರೀತಿಯೆಲ್ಲ ಆಗೋದಿಲ್ಲ. ಫಸ್ಟು ಯಾವುದಾದ್ರೂ ಒಂದು ವೈಟ್ ಕ್ಲಾತ್ ತೆಳ್ಳಗಿರೋದು ತೊಗೋಬೇಕು. ತೊಗೊಂಡು ನಾನಿವಾಗ ತೋರಿಸ್ತಾ ಇರೋದು ಈ ರೇಷ್ಮೆ ಸೀರೆಗಳ ಮಧ್ಯದಲ್ಲಿ ಇಡೋದಕ್ಕೆ ನೋಡಿ ಈ ರೀತಿ ಮಸಾಲೆ ಐಟಮು, ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀವು ಈ ರೀತಿ ಒಂದು ವೈಟ್ ಕ್ಲಾತಲ್ಲಿ ಹಾಕಿ ಇಡಬೇಕಾಗತ್ತೆ. ಯಾವುದೇ ವಸ್ತುಗಳನ್ನು ನೀವು ರೇಷ್ಮೆ ಸೀರೆಯಲ್ಲಿ ಇಡ್ತೀರಾ ಅಂದರೆ ಡೈರೆಕ್ಟಾಗಿ ಸ್ಯಾರಿ ಮೇಲೇ ಇಡಬಾರ್ದು. ಸ್ಯಾರಿಗಳ ಮೇಲೆ ಅಥವಾ ಸ್ಯಾರಿ ಸೀರೆ ಮಧ್ಯದಲ್ಲಿಟ್ಟರೆ ನಮಗೆ ಹುಳ ಬರೋದಿಲ್ಲ ಅಂದ್ಬಿಟ್ಟು ಆ ರೀತಿಯೆಲ್ಲ ಇಡ್ತಾರೆ. ಹೆಚ್ಚಾಗಿ ಈ ಇಡೋ ಅಂಥದ್ದು ರೇಷ್ಮೆ ಸೀರೆಯಲ್ಲಿ ಈ ಒಂದು ನ್ಯಾಪ್ತಲೀನ್ ಬಾಲ್ಸ್ನ ಇಡ್ತಾರೆ. ನ್ಯಾಪ್ತಲೀನ್ ಬಾಲ್ಸ್ನ ನಾನು ಆಲ್ರೆಡಿ ತೋರಿಸಿರೋದ್ರಿಂದ ಈ ವಿಡಿಯೋನಲ್ಲಿ ತೋರಿಸ್ತಾ ಇಲ್ಲ. ನ್ಯಾಪ್ತಲೀನ್ ಬಾಲ್ಸು ನಿಮಗೆ ಉಂಡೆಗಳಾಗೂ ಸಿಗುತ್ತೆ, ಪೌಡ್ರಾಗೂ ಸಿಗುತ್ತೆ. ನೀವು ಉಂಡೆನಾದರೂ ಇಡ್ಬೋದು, ಪೌಡರ್ನ ಸಹ ತಂದು ನೀವು ಈ ರೀತಿ ಪೌಚಲ್ಲಿ ಅಥವಾ ಒಂದು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಇಡ್ಬೋದು. ಇಡೋವಾಗ ಯಾವುದೇ ಕಾರಣಕ್ಕೂ ಸೀರೆ ಮಧ್ಯದಲ್ಲಿ ಸೀರೆ ಮೇಲೆ ಆ ರೀತಿಯೆಲ್ಲ ಇಡಕ್ಕೆ ಹೋಗಬೇಡಿ. ಈ ರೀತಿ ನಾವು ಆ ಪಂಚೆನಲ್ಲಿ ಸುತ್ತಿರ್ತೀವಿ, ಆ ಪಂಚೆಗಳ ಮಧ್ಯದಲ್ಲಿ ನೀವು ಆ ಒಂದು ಏನೇ ಕಟ್ಟಿಟ್ರೂ ಆ ರೀತಿ ಇಡಬೇಕಾಗತ್ತೆ. ನ್ಯಾಪ್ತಲೀನ್ ಬಾಲ್ಸು ಎಸ್ಪೆಷಲಿ ನೀವು ಅದ್ರ ಮೇಲೆ ಇಡಕ್ಕೆ ಹೋಗಬೇಡಿ. ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ನೀವು ಇಟ್ಟರಿ ಅಂತಂದರೆ ಆ ಜಾಗ ಎಲ್ಲ ನಿಮಗೆ ಒಂಥರ ಕಲೆ ರೀತಿ ಆಗಿಬಿಡತ್ತೆ, ಕಲೆ ರೀತಿ ಆಗಿಬಿಡತ್ತೆ. ಹಾಗಾಗಿ ಇಡಬೇಡಿ. ಇನ್ನೊಂದೇನೆಂದರೆ ಚಕ್ಕೆದು ಪುಡಿ ಸಿಗತ್ತೆ, ಇಲ್ಲಾಂದರೆ ನೀವು ಚಕ್ಕೆನ ಪೌಡ್ರ್ ಮಾಡಿ ಸಹ ಇಡ್ಬೋದು. ಬರೀ ಚಕ್ಕೆನೇ ನೀವು ಪೌಡ್ರ್ ಮಾಡಿ ಇಡೋದ್ರಿಂದನೂ ಸಹ ರೇಷ್ಮೆ ಸೀರೆಗಳು ಹಾಳಾಗದಾಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದನ್ನು ಅಷ್ಟೇ ಈ ರೀತಿ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ನೀವು ಇಡಬೇಕಾಗತ್ತೆ. ಇವಾಗ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ, ಇದು ಜವಾದಿ ಪೌಡ್ರು. ನಾನು ಎಲ್ಲ ಒಂದು ಕೆಲವೊಂದು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಈ ಪುಡಿ ಬಗ್ಗೆ. ತುಂಬಾ ಒಳ್ಳೆಯ ಸ್ಮೆಲ್ ಇರುತ್ತೆ, ಇದನ್ನು ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದರ ಒಂದು ಇದೇನಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಒಂದು ದೇವಸ್ಥಾನದಲ್ಲಿ ಹೋದಾಗ ನಿಮಗೆ ಯಾವ ರೀತಿ ಸ್ಮೆಲ್ ಬರುತ್ತಲ್ಲ, ಒಂದು ಒಳ್ಳೆ ಸ್ಮೆಲ್ಲು ಆ ರೀತಿ ಇರುತ್ತೆ. ಇದನ್ನು ಅಷ್ಟೇ ಈ ಪೌಡರ್ನು ಅಷ್ಟೇ ಒಂದು ಬಟ್ಟೆ ಮೇಲೆ ಅಥವಾ ಈ ರೀತಿ ಒಂದು ಪೇಪರ್ ಮೇಲೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ಇದರಲ್ಲಿ ಸ್ಮೆಲ್ಲು ತುಂಬ ಚೆನ್ನಾಗಿರೋದ್ರಿಂದ ನೀವು ಜಾಸ್ತಿ ಸ್ಪೂನ್ಗಟ್ಟಲೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಚಿಟಿಕೆ ಇಟ್ಟರು ಸಾಕಾಗುತ್ತೆ, ಅಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ. ಇದನ್ನು ನೀವು ಈ ರೀತಿ ಆ ಒಂದು ಪಂಚೆಯ ಮಧ್ಯದಲ್ಲಿ ಈ ರೀತಿ ಇಟ್ಟು ಇಡ್ಬೋದು. ಈಗ ನಾನು ತೋರಿಸಿದ ಹಾಗೇ ನೀವು ಬೇಕಂದರೆ ಒಂದೊಂದು ಸ್ಯಾರಿಗೇ ಸಪ್ರೇಟಾಗಿ ಪಂಚೆನ ಅಥವಾ ಟವಲ್ಸ್ಗಳನ್ನು ಅದಕ್ಕೆ ಕರೆಕ್ಟಾಗಿರೋ ರೀತಿ ಕಟ್ ಮಾಡಿಕೊಂಡು ನೀವು ಈ ರೀತಿ ಒಂದೊಂದು ಸ್ಯಾರಿನೇ ಸಪ್ರೇಟಾಗೂ ಸಹ ನೀವು ಇಟ್ಕೋಬೋದು. ಇದು ಸಹ ನಿಮಗೆ ಈಸಿ ಆಗುತ್ತೆ, ತಗೊಳ್ಳೋದಕ್ಕೆ ಇಡೋದಕ್ಕೆ ಎಲ್ಲ ಈಸಿ ಆಗುತ್ತೆ. ತುಂಬ ಜನರಿಗೆ ನಮಗೆ ಜಾಗ ಇಲ್ಲ ಈ ರೀತಿಯೆಲ್ಲ ಪಂಚನಲ್ಲೆಲ್ಲ ಸುತ್ತಿಡೋದು ಅಥವಾ ಕಟ್ಟಿಡೋದ್ರಿಂದ ನಮಗೆ ಜಾಗ ಇಲ್ಲ, ನಾವು ಹ್ಯಾಂಗರಲ್ಲೇ ಹಾಕಿಡಬೇಕು ಅಂತಂದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಜಾಗ ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಇಡಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲೊಂದು ಟಿಪ್ಪನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯ ಬ್ಯಾಗ್ಗಳು ನಮಗೆ ಹೊರಗಡೆ ಸ್ಯಾರಿ ತೊಗೊಂಡಾಗ ಅಥವಾ ಏನಾದರೂ ತೊಗೊಂಡಾಗ, ಇವಾಗ ಎಲ್ಲ ಕಡೆ ಈ ರೀತಿ ಬಟ್ಟೆಯ ಬ್ಯಾಗ್ಗಳು ಸಿಗತ್ತಲ್ವಾ, ಇದನ್ನು ನೀವು ಏನು ಮಾಡಿ ಅಂದರೆ ಮಧ್ಯಕ್ಕೆ ಮಡಚಿಕೊಂಡು ಕರೆಕ್ಟಾಗಿ ಸ್ವಲ್ಪ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಹ್ಯಾಂಗರ್ದು ಆ ಮೇಲಿನ ಭಾಗ ಅಲ್ಲಿ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈಗ ಸ್ಯಾರಿನ ಹ್ಯಾಂಗರ್ಗೆ ಈ ರೀತಿ ಹಾಕ್ಬಿಟ್ಟು ಈ ಒಂದು ಹ್ಯಾಂಗರ್ನ ಏನು ಮಾಡಿ ಅಂದರೆ ಆ ಬ್ಯಾಗ್ ಒಳಗಡೆ ನಾವೇನು ಕಟ್ ಮಾಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಇದು ಬರೋ ರೀತಿ ತೋರಿಸ್ಬಿಟ್ಟು ನಾವು ಹ್ಯಾಂಗರ್ನ ನೇತಾಕೋಬೋದು. ನೋಡಿ, ಈ ರೀತಿಯೂ ಸಹ ನೀವು ಸ್ಯಾರಿಗಳನ್ನು ನೇತಾಕಿ ಇಡ್ಬೋದು. ಹ್ಯಾಂಗರಲ್ಲಿ ಇಡೋದಕ್ಕಿಂತ ರೇಷ್ಮೆ ಸ್ಯಾರಿಗಳನ್ನು ನಾವು ಕೆಳಗಡೆ ಫೋಲ್ಡ್ ಮಾಡಿ ಇಡೋದು ಬೆಟರು. ಜಾಗ ಇಲ್ಲ ಅಂತಂದರೆ ಈ ರೀತಿ ನಾವು ಇಟ್ಕೋಬೋದು. ನೋಡಿ, ಈ ರೀತಿ ನೀಟಾಗೂ ಇರುತ್ತೆ, ಯಾವುದೇ ರೀತಿ ನಿಮಗೆ ಸ್ಯಾರಿ ಹಾಳಾಗೋದಿಲ್ಲ. ಆವಾಗವಾಗ ಫೋಲ್ಡಿಂಗ್ಸ್ ಮಾತ್ರ ಚೇಂಜ್ ಮಾಡೋದನ್ನು ಮರಿಬೇಡಿ, ಇಲ್ಲಾಂತಂದರೆ ಕಟ್ಟಾಗ್ಬಿಡತ್ತೆ, ಹ್ಯಾಂಗರ್ ಹಾಕಿರೋ ಭಾಗದಲ್ಲೇ ಕಟ್ಟಾಗ್ಬಿಡತ್ತೆ. ಮುಂಚೆನೇ ನಾನು ಹೇಳ್ದಂಗೆ ಪ್ಲಾಸ್ಟಿಕ್ ಕವರಲ್ಲಿ ಯಾವುದೇ ಕಾರಣಕ್ಕೂ ರೇಷ್ಮೆ ಸೀರೆಗಳನ್ನು ಫೋಲ್ಡ್ ಮಾಡಿಬಿಟ್ಟು ಇಡೋದನ್ನು ಮಾಡಬೇಡಿ. ಬಟ್ಟೆ ಬ್ಯಾಗಲ್ಲಿ ಇಡಿ, ಇಲ್ಲಾಂತಂದರೆ ಬಟ್ಟೆಗಳಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಇಡಿ.
ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಒಂದು 3 ತಿಂಗಳಿಗೊಂದ್ಸರ್ತಿ, ಆಗಲಿಲ್ಲ ಅಂತಂದರೆ ಯಾವಾಗ ಆಗುತ್ತೋ ಆವಾಗ ನೋಡಿ, ಈ ರೀತಿ ಈ ಸೀರೆಗಳನ್ನು ಸ್ವಲ್ಪ ಲೈಟಾಗಿ ಬಿಸಿಲಿರುತ್ತಲ್ಲ, ಆ ಬಿಸಿಲಿಗೆ ಸ್ವಲ್ಪ ಬಾರ್ಡರ್ಗಳನ್ನು ಹೊರಗಡೆ ಒಣಗಾಕಿ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೀರೆಗಳು ತುಂಬ ವರ್ಷ ನಿಮಗೆ ಹಾಳಾಗದಾಗಿರಬೇಕು ಅಂದರೆ ಖಂಡಿತ ಈ ರೀತಿ ಮಾಡಬೇಕು. ನಾವು ಮಡಚಿಟ್ಟಿರೋ ಜಾಗದಲ್ಲೇ ಹಾಗೆ ಇಟ್ಬಿಟ್ರೆ ಖಂಡಿತ ಅವುಗಳು ಒಂಥರ ವಾಸನೆನೂ ಬರುತ್ತೆ, ಕಲೆ ಕಲೆಗಳ ರೀತಿ ಆಗಿಬಿಡುತ್ತೆ. ಹಾಗಾಗಿ ಆವಾಗವಾಗ ಈ ರೀತಿ ಸ್ವಲ್ಪ ಬಿಸಿಲು ಕಡಿಮೆ ಇರುವಾಗ, ಈ ರೀತಿ ನಾವು ಲೈಟಾಗಿ ಬಿಸಿಲಿರುವಾಗ ಹಾಕಿ. ಇವಾಗ ಒಂದು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ನಿಮಗೆ ಆ ಬಟ್ಟೆಗಳಲ್ಲೇ ಮೊಗ್ಗು ವಾಸನೆ ಬರುತ್ತೆ. ಹಾಗಾಗಿ ಸೀರೆಗಳು, ರೇಷ್ಮೆ ಸೀರೆಗಳು ಖಂಡಿತ ಡೆಲಿಕೇಟ್ ಇರೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ. ಈ ಟೈಮಲ್ಲಿ ನಿಮಗೆ ಯಾವಾಗಾದರೂ ಬೆಳಗಿನ ಹೊತ್ತು ಬಿಸಿಲು ಬರುತ್ತಲ್ಲ, ಆವಾಗ ನೋಡಿಕೊಂಡು ಒಂದು 5-10 ನಿಮಿಷ ಹಾಕಿದ್ರೆ ಸಾಕು, ಸೀರೆಗಳು ತುಂಬ ಹೊತ್ತು ಬಿಡೋದೇನು ಬೇಕಿಲ್ಲ. ಒಂದು 5-10 ನಿಮಿಷ ಹಾಕಿ ಗಾಳಿಗೆ ಸ್ವಲ್ಪ ಹಾಕಿಬಿಟ್ಟು ನಂತರ ನೀವು ಫೋಲ್ಡ್ ಮಾಡಿ ಇಡ್ಬೋದು. ಇನ್ನೊಂದೇನೆಂದರೆ, ಐರನ್ ಮಾಡುವಾಗ ನೀವು ಆ ಒಂದು ಬಾರ್ಡರ್ ಉಲ್ಟಾ ಹಾಕ್ಕೊಂಡು, ಸ್ಯಾರಿನ ಉಲ್ಟಾ ಹಾಕ್ಕೊಂಡು ಐರನ್ ಮಾಡಿ. ಡೈರೆಕ್ಟಾಗಿ ಆ ಬಾರ್ಡರ್ ಮೇಲೆ ಇಟ್ಟಾಗಲೂ ಸಹ ಬಾರ್ಡ್ರ್ ಕಪ್ಪಾಗುತ್ತೆ, ಮತ್ತು ಒಂದು ಸ್ಯಾರಿಯ ಒಂದು ಕಲ್ಲರು ಇದಾಗುತ್ತೆ, ಶೈನಿಂಗ್ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಬಾರ್ಡ್ರದು. ಹಾಗಾಗಿ ಐರನ್ ಮಾಡುವಾಗಲೂ ಅಷ್ಟೇ ಸಿಲ್ಕ್ ಮೋಡಲ್ಲೇ ಇಟ್ಕೊಳ್ಳಿ, ಬೇಕಂದರೆ ಒಂದು ವೈಟ್ ಕ್ಲಾತ್ನ ಮೇಲೆ ಹಾಕ್ಕೊಂಡು ಐರನ್ ಮಾಡಿ. ಆವಾಗ ನಿಮಗೆ ಏನು ಅಷ್ಟು ಬಾರ್ಡ್ರು ಇದಾಗೋದಿಲ್ಲ. ಸೊ ಈ ಟಿಪ್ಸ್ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೋತೀನಿ. ಯೂಸ್ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ.